अंजलि अंजलि बेग बा हॉस्पिटल को ना सुशांत सुशांत हेगिद्य कंद सुशांत तुम्बा भय आगिबिट्टित्तु कंद ना निन्न नोड़दे नन बिट्टु यावत्तु होगबेड ನನ್ನ ಜೀವನದಲ್ಲಿ ನಾನು ಇಷ್ಟೊಂದು ಹೆದರಿದವಳಲ್ಲ ನಿನ್ಗೋಸ್ಕರ ತುಂಬಾ ಭಯ ಪಟ್ಬಿಟ್ಟೆ ಕಣೋ ನಾನು ತುಂಬಾ ಭಯ ಪಟ್ಬಿಟ್ಟೆ ನಿನ್ಗೇನು ಆಗಿಲ್ಲ ಅಲ್ವಪ್ಪ ನನಗೇನು ಆಗಿಲ್ಲ ಅಮ್ಮ ಸಮಾಧಾನ ಮಾಡ್ಕೋ ಕಾವ್ಯ ಎಲ್ಲೋ ಹೋಗಿದ್ದೆ ನಾವೆಲ್ಲರೂ ಎಷ್ಟು ಭಯ ಪಟ್ಕೊಂಡಿದ್ವಿ ಅಂತ ಗೊತ್ತಾ ಕಾವ್ಯ ಬೇಡ ಸುಮ್ನಿರಮ್ಮ ಈಗ ತಾನೇ ಮನೆಗೆ ಬಂದಿದ್ದಂತಾನೆ ಐ'ಮ್ ಸಾರಿ ಅತ್ತೆ ಸಾರಿ ಸುಶಾಂತ್ ನನ್ನನ್ನು ಬಿಟ್ಟು ಎಲ್ಲೋ ಹೋಗ್ಬಿಟ್ಟೆ ಅಂತ ತುಂಬಾ ಬೈದ್ಬಿಟ್ಟೆ ಐ'ಮ್ ಸಾರಿ ಜಾನ್ ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗ್ಲಿ ಹೇಳು ಅಚ್ಚರಿ ನೀನು ಹೇಗೆ ಕಿಡ್ನಾಪ್ ಆದೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಪಾರ್ಟಿ ಮುಗಿದ್ಮೇಲೆ ಫಾರ್ಮ್ ಹೌಸ್ಗೆ ಹೋಗಿದ್ದೆ ಲೇಟ್ ಆಗಿದೆ ಅಂತ ಬೇಗನೆ ಮಲ್ಕೊಂಬಿಟ್ಟೆ ಆಕ್ಚುಲಿ ಎದ್ದು ನೋಡಿದ್ರೆ ಚೇರ್ಗೆ ಯಾರೋ ಕಟ್ ಹಾಕಿದ್ರು ಮಾ ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಯಾರೋ ಗೊತ್ತಿರೋರೇ ಇದನ್ನ ಮಾಡಿರೋದು ಅನ್ಸುತ್ತೆ
ನಮ್ಮವರು ನಮ್ಮವರು ಅನ್ಕೋತೀವಲ್ಲ ಅಂಥವರಿಂದನೇ ಈ ರೀತಿ ಪ್ರಾಬ್ಲಮ್ ಆಗೋದು. ಕರೆಕ್ಟಾಗಿ ಹೇಳ್ದೆ ವೇದ, ಈ ಕಾಲದಲ್ಲಿ ಆ ಸುಲಭವಾಗಿ ಯಾರನ್ನೂ ನಂಬಕ್ಕಾಗಲ್ಲ. ಅಂಜು, ಕೈಗೆ ಏನಾಯ್ತು? ಅಂಜು, ಅದು ನನ್ನ ಉಳ್ಸೋದಕ್ಕೋಗಿ ಅವ್ರಿಗೆ ಗುಂಡೇಟ್ ಬಿತ್ತು. ನಮಗೋಸ್ಕರ ಎಷ್ಟು ರಿಸ್ಕ್ ತಗೊಂಡ್ರಿ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೆ. ಬಟ್ ಸ್ಟಿಲ್ ಥ್ಯಾಂಕ್ಸ್ ಅಂಜಲಿ ಅವರೇ. ಸುಶಾಂತ್, ಈ ಥರ ಥ್ಯಾಂಕ್ಸ್ ಹೇಳಿ ನನ್ನ ಹೊರಗಿನೊಳಗೆ ಮಾಡಬೇಡಿ. ಅಂಜು, ಇವತ್ತು ಸುಶಾಂತ್ ಪ್ರಾಣ ಅಷ್ಟೇ ಅಲ್ಲ, ನನ್ನ ಪ್ರಾಣನೂ ಉಳಿಸಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಬಾ. ಸಂಕಷ್ಟದಿಂದ ಪಾರಾಗಿ ಕ್ಷೇಮವಾಗಿ ಮನೆಗೆ ಬಂದರೆ ನವರಾತ್ರಿಗೆ 9 ಜನ ಕನ್ಯಾ ಮುತ್ತೈದೆಯರಿಗೆ ಬಾಗಿನ ಕೊಡ್ತೀನಿ ಅಂತ ಹರಿಸ್ಕೊಂಡಿದ್ದೆ. ನಮಸ್ಕಾರ ಮಾಡು. ಸುಶಾಂತ್, ಅಮ್ಮ ಏನ್ ಯೋಚನೆ ಮಾಡ್ತಿದ್ಯಾ ಕಂದ? ಏನಿಲ್ಲಮ್ಮ. ಆ
ಅಲ್ಲ ಅಮ್ಮ, ನನ್ನನ್ನು ಕಿಡ್ನಾಪ್ ಮಾಡೋರು ಇರ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಕಾಡಲ್ಲಿ ಸಾವಿರಾರು ಮರಗಳಿರುತ್ತೆ, ಆದರೆ ಮೊದಲು ಪೆಟ್ಟು ಬೀಳೋದೆ ಚೆನ್ನಾಗಿರೋ ಮರಕ್ಕೆ ಕಂದ. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಅಲ್ಲಿ ನಿನಗೇನು ಅಪಾಯ ಆಗಲಿಲ್ಲ ತಾನೆ? ಐಮ್ ಪರ್ಫೆಕ್ಟ್ಲಿ ಫೈನ್ ಮಾ. ಬ್ರೋ ಮತ್ತೆ ಅಂಜಲಿ ಬರೋದೇನೋ ತಡ ಆಗಿದ್ದಿದ್ರೆ ಏನಾಗಿರ್ತಿದ್ನೋ ಏನೋ. ಏನೂ ಆಗ್ತಿರ್ಲಿಲ್ಲ ಸುಶಾಂತ್, ಆ ದೇವರು ನಮ್ಮ ಜೊತೆನಲ್ಲಿದ್ದಾನೆ. ಸುಶಾಂತ್, ನೀನು ಹೇಗೆ ಕಿಡ್ನಾಪ್ ಆದಿಕಂದ? ಅಲ್ಲ, ನೀನು ಇಲ್ಲಿ ಪಾರ್ಟಿಯೆಲ್ಲ ಮುಗಿಸ್ಕೊಂಡು ಫಾರ್ಮ್ ಹೌಸ್ಗೇನಕ್ಕೆ ಹೋದೆ? ಅಲ್ಲೇನು ನಡೀತು? ನನಗೂ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಅಮ್ಮ. ನೈಟ್ ನಾನು ಗಿಟಾರ್ ಪ್ಲೇ ಮಾಡ್ಕೊಂಡು ಕೂತಿದ್ದೆ, ಸ್ವಲ್ಪ ತಲೆ ಸುದ್ದಂಗಾಯಿತು, ಆಯಿತು ಅಂತ ರೂಮ್ಗೆ ಹೋಗಿ ಮಲ್ಕೊಂಡೆ. ನೆಕ್ಸ್ಟ್ ನಾನು ಕಂಡುಬಿಟ್ರೆ ಯಾರೋ ನನ್ನ ಚೇರಿಗೆ ಹಗ್ಗ ಕಟ್ಟಿ ಕಟ್ಟಾಕಿದ್ರು. ನನಗೆ ಅಷ್ಟೇ ನೆನಪಿರೋದು. ಹೌದಾ? ಫಾರ್ಮ್ ಹೌಸ್ನಲ್ಲಿ ಯಾರ್ಯಾರು ಇದ್ರು ಅಂತ ನೆನಪಿದ್ಯಾ? ಬೇರೆ ಯಾರ? ನಾನೊಬ್ಬನೇ ಇದ್ದಿದ್ದಮ್ಮ. ಸರ್ವ್ ಮಾಡೋದಕ್ಕೆ ಮಾದೇಶಣ್ಣ ಇದ್ರು. ನನಗದಷ್ಟೇ ನೆನಪಿರೋದು. ಅಚ್ಚರಿ, ಪಾರ್ಟಿ ಮುಗಿದ್ಮೇಲೆ ನೀನ್ಯಾಕೆ ಅಲ್ಲಿ ಹೋಗಿದ್ದೆ? ವಿಷಯ ಏನಪ್ಪ ಅಂದ್ರೆ, ಇನ್ 15 ದಿವಸದಲ್ಲಿ ಸುಶಾಂತ್ ಕಾವ್ಯ ಎಂಗೇಜ್ಮೆಂಟ್. ಅದು ಮಾ, ಏನಪ್ಪ ಹೇಳದಿವಾಗ? ಯಾಕೆ ಸೈಲೆಂಟ್ ಆದೆ? ನೀನ್ ಯಾಕೆ ಅಲ್ಲಿ ಹೋದೆ ಅಂತ ಕೇಳ್ತಾ ಇದ್ದೀನಿ. ಅಲ್ಲ, ನಿನ್ಗಲ್ಲಿ ಹೋಗೋ ಅಗತ್ಯ ಆದ್ರೂ ಏನಿತ್ತು ಅಂತ ನಿನಗೆ ಬೇಜಾರಾಗೋ ಸಂಗತಿ ಏನಾದರೂ ಇಲ್ಲಿ ನಡೀತಾ? ನೀನು ಖುಷಿ ಆಗೋ ಹಾಗೇನೇ ಅನೌನ್ಸ್ಮೆಂಟ್ ಮಾಡಿದ್ನಲ್ಲ ನಾನು. ಯಾರಿಗೂ ಹೇಳ್ದೆ ಕೇಳ್ದೆ ಅಲ್ಲಿಗೆ ಹೋಗಿದ್ಯಲ್ಲ. ಅತ್ತೆ ಕೇಳ್ತಿದಾರಲ್ಲ ಸುಶಾಂತ್, ಹೇಳು. ಯಾಕೋ ಮಾತೆ ಬರ್ತಿಲ್ವಾ? ಎಂಗೇಜ್ಮೆಂಟ್ ಬಗ್ಗೆ ಅನೌನ್ಸ್ ಮಾಡಿದ್ಮೇಲೆ ನನ್ನ ಬಿಟ್ಟು ಯಾಕೆ ಹೋದೆ? ನೋಡಿದ್ರಾತೆ, ನಾನೇನು ಕೇಳಿದ್ರು ಉತ್ತರ ಕೊಡದೆ ಸುಮ್ಮನೆ ಕೂತಿರೋದು? ಹೇಳು ಸುಶಾಂತ್, ಯಾಕೆ ಹೋದೆ ಹೇಳು ಅಂದೆ. ಹೋಗ್ಲಿ ಬಿಡು ಕಾವ್ಯ, ಅವನಿಗೆ ಸ್ವಲ್ಪ ರೆಸ್ಟ್ ಬೇಕು ಅನ್ಸುತ್ತೆ. ಅವನು ಯಾವಾಗ ಹೇಳ್ತಾನೆ ಹೇಳಲಿ ಬಿಡು. ಅವನಿಗೆ ಮಾತಾಡಕ್ ಮುಖ ಎಲ್ಲಿದೆ ಅತ್ತೆ? ನನಗೆ ಗೊತ್ತು, ನಾನು ಅಂದ್ರೆ ಅವನಿಗೆ ಇಷ್ಟ ಇಲ್ಲ, ಅದಕ್ಕೆ ಹೇಳ್ದೆ ಕೇಳ್ದೆ ಹೋಗಿದ್ದು, ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದು. ನಿಜ ಅಲ್ವಾ ಸುಶಾಂತ್? ಒಪ್ಕೋ. ನೋಡಮ್ಮ ಕಾವ್ಯ, ನೀನ್ ಅಂದ್ಕೊಂಡ ಹಾಗೆ ಏನೂ ಇಲ್ಲ. ಅವನು ನಿನ್ನೇ ಇಷ್ಟಪಡೋದು, ನಿನ್ ಬಿಟ್ರೆ ಅವನಿಗೇನೂ ಇಲ್ಲ. ಅದ್ ನಿಜಾನೇ ಆಗಿದ್ರೆ ಅವನೇ ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿ, ಯಾಕೆ ಹೋದ ಅಂತ ಅವನೇ ಹೇಳಲಿ. ಹೇಳು ಸುಶಾಂತ್, ಇವಾಗ್ಲೇ ಹೇಳು. ಕಾವ್ಯ, ಅವನ್ ಸ್ವಲ್ಪ ರೆಸ್ಟ್ ತಗೊಳ್ಳಿಮ್ಮ. ನೀನ್ ಹೀಗೆ ಮೇಲಿಂದ ಮೇಲೆ ಪ್ರಶ್ನೆ ಕೇಳ್ತಿದ್ರೆ ಅವನಿಗೆ ಡಿಸ್ಟರ್ಬ್ ಆಗುತ್ತೆ. ಇವತ್ತೊಂದಿನ ಅವನು ನೀನು ಕೇಳಕ್ ಹೋಗ್ಬೇಡ. ನಾಳೆಯಿಂದ ಬೇಕಾದ್ರೆ ನೀವಿಬ್ರು ಏನಾದ್ರೂ ಮಾಡ್ಕೊಳ್ಳಿ, ಜಗಳ ಆದ್ರೂ ಮಾಡ್ಕೊಳ್ಳಿ, ನಾನು ಕೇಳಲ್ಲ. ಆಯ್ತಾ?
ಹೇಳ್ತಿದ್ದೀರಾ ಅಂತ ಇವತ್ ಸುಮ್ನಿರ್ತೀನಿ, ಆದ್ರೆ ನಾಳೆ ಒಂದ್ ಕೈ ನೋಡ್ಕೋತೀನಿ. ಆಯ್ತು. ಕಾವ್ಯ, ನೀ ಇಲ್ಲಿದ್ಯಾ? ಸರಿ, ನೀವು ಮಾತಾಡ್ತಾ ಇರಿ, ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಐ'ಮ್ ಸಾರಿ ಅಂಜು, ನಮ್ಮಿಂದಾಗಿ ನಿನಗೆ ನೋವಾಯಿತು. ಎಲ್ಲ ಇವನಿಂದನೆ. ಕಾವ್ಯ, ಸಾರಿ ಅಲ್ಲ ಯಾಕೆ ಕೇಳ್ತೀಯಾ? ವಿ ಆರ್ ಫ್ಯಾಮಿಲಿ ಅಲ್ವಾ? ಸರಿ, ಲೇಟ್ ಆಯ್ತು, ಅಪ್ಪ ಕಾಯ್ತಿರ್ತಾರೆ, ನಾ ಬರ್ತೀನಿ. ಸುಶಾಂತ್, ಬಾಯ್. ಬಾಯ್. ಬಾಯ್ ಕಣೋ. ಸಾರಿ, ರೆಸ್ಟ್ ಮಾಡು. ತಾರಾದಿತ್ಯ ತೈ ನಿತ್ಯ ತಗದೈ ದೈದೋ.